ಬೀದಿ ವ್ಯಾಪಾರಿಗಳ ಹತ್ರ ಐದು ರೂಪಾಯಿ ಕರಿಬೇವಿನ ಸೊಪ್ಪು ತಗೊಂಡು ಅವರ ಹತ್ರ ಇನ್ನೊಂದು ಸ್ವಲ್ಪ ಕೊಡಿ ಅಂತ ಹೇಳಿ ನೇರವಾಗಿ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಕೇಳುವಂತವರು ಅಥವಾ ಐದು ಹತ್ತು ಸೆಕೆಂಡ್ ಎಕ್ಸ್ಟ್ರಾ ನಿಂತ್ಕೊಂಡು ಅವರೇ ಏನಾದರೂ ಫ್ರೀ ಕೊಡ್ತಾರೇನೋ ಅಂತ ಕಾಯುವಂತಹ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ ಅವರಿಗೆ ನನ್ನ ನಮಸ್ಕಾರ ನಾನು ಗಣೇಶ್ ಪೂಜಾರಿ ನನ್ನ ಸೌಮ್ಯ ಧ್ವನಿಯ ನೀವು ನೋಡಿರ್ತೀರಾ ನನ್ನ ರೌದ್ರಾವತಾರದ ವಿಡಿಯೋನೂ ಸಹ ನೀವು ನೋಡಿರ್ತೀರಾ ಈಗ ಸ್ವಲ್ಪ ವ್ಯಂಗ್ಯ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕೆಲವರು ಎಲ್ಲವುದಕ್ಕೂ ಬಿಟ್ಟಿ ಸಲಹೆ ಕೊಡ್ತಾರೆ ಆ ಬಿಟ್ಟಿ ಸಲಹೆಗಾರರಿಗೆ ಈ ಒಂದು ವಿಡಿಯೋವನ್ನು ಡೆಡಿಕೇಟ್ ಆಗಿರ್ತಾ ಇದ್ದೇನೆ ಇಲ್ಲಿ ಒಂದು ಮೂರ್ನಾಲ್ಕು ವಿಷಯ ನನ್ಗೆ ಹೇಳಲಿಕ್ಕಿದೆ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಏನಾದರೂ ಕಮೆಂಟ್ ಮಾಡೋದಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಿ ಅರ್ಧಂಬರ್ಧ ನೋಡಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಸ್ಪೆಷಲಿ ನನ್ನ ಮಗನನ್ನ ಸರಕಾರಿ ಶಾಲೆಗೆ ಸೇರಿಸಿ ಅಂತ ಸಲಹೆ ಕೊಟ್ಟವರು ಈ ವಿಡಿಯೋ ಅರ್ಧ ಆದ್ರೂ ನೋಡ್ಲೇಬೇಕು ಯಾಕಂದ್ರೆ ಈ ವಿಡಿಯೋ ನಿಮಗೆ ಅಥವಾ ನೀ ಅಂದ್ರೆ ನಿನಗೋಸ್ಕರನೇ ಮಾಡಿರೋದು ದಯವಿಟ್ಟು ಪೂರ್ತಿ ನೋಡಿ ನನಗೇನು ಹೇಳಲಿಕ್ಕಿದೆ ಅಂತ ಕೇಳಿಕೊಂಡು ಆಮೇಲೆ ನೀವು ಎಕ್ಸಿಟ್ ಆಗಬಹುದು ಸರಕಾರಿ ಶಾಲೆ ಈ ಸರಕಾರಿ ಶಾಲೆ ಎನ್ನುವ ವಿಷಯದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಈ ವಿಷಯ ಮಾತನಾಡುವುದಕ್ಕೆ ಧ್ವನಿ ಕೊಟ್ಟಂತಹ ನನ್ನ ಸರಕಾರಿ ಶಾಲೆಯ ಅಧ್ಯಾಪಕರಾದ ಅಶೋಕ್ ಮಾಸ್ಟ್ರು ನಾಗಪ್ಪೈ ಮಾಸ್ಟ್ರು ನಾಗೇಶ್ ಮಾಸ್ಟ್ರು ಶೇಷ್ಗಿರಿ ಮಾಸ್ಟ್ರು ಮತ್ತು ಲೀನಾ ಟೀಚರ್ ಇವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕಾರ ಹೇಳ್ತೇನೆ ಇವರೆಲ್ಲರೂ ಏಕೋಪಾಧ್ಯಾಯರಾಗಿದ್ರು ಮತ್ತು ಮುಖ್ಯೋಪಾಧ್ಯಾಯರಾಗಿದ್ರು ಅಂದ್ರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ತನಕ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಸಮಯದಲ್ಲಿ ಕ್ಲಾಸ್ ಅನ್ನು ನಡೆಸುವಂತಹ ಶಕ್ತಿ ಇದ್ದಂತಹ ಟೀಚರ್ಸ್ ಇವರು ಮತ್ತು ಆ ಶಾಲೆಯ ಎಲ್ಲ ವ್ಯವಹಾರವನ್ನು ಸಹ ಅವರೇ ನೋಡ್ಕೊಳ್ಬೇಕಿತ್ತು ಅಂದ್ರೆ ನಾವೆಲ್ಲರೂ ಒಂದೇ ಕೊಠಡಿಯಲ್ಲಿ ಕೂತ್ಕೊಳ್ತಾ ಇದ್ವಿ ಒಂದನೇ ತರಗತಿಯಲ್ಲಿ ನಾನು ಕಲಿತಿರುವಾಗ ನಾಲ್ಕನೇ ತರಗತಿಯ ಮುಂಗೋಳಿ ಕೂಗ್ಯಾವು ಮೂಡೂ ಕೆಂಪೇರ್ಯಾವು ಸ್ವಾಮಿ ನನ್ನಯ್ಯ ರಥವೇರಿ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಎನ್ನುವಂತಹ ಪದ್ಯವನ್ನ ಜನಪದ ಗೀತೆನ ನಾವು ಬಯಾಟ್ ಮಾಡಿದ್ದೇವೆ ಇವತ್ತಿಗೂ ಯಾಕೆ ಮರ್ತ ಹೋಗಿಲ್ಲ ಅಂತ ಹೇಳಿದ್ರೆ ಆ ಸಾಲುಗಳನ್ನ ನಾಲ್ಕು ವರ್ಷ ಕಲ್ತಿದ್ದೇನೆ ನಾನು ನಾಲ್ಕು ವರ್ಷ ಒಂದೇ ಕೊಠಡಿಯಲ್ಲಿ ಕುಳಿತು ಮುಂಗೋಳಿ ಕೂಗ್ಯಾವನ್ನು ಕೇಳಿದ್ದೀನಿ ಒಂದನೇ ಕ್ಲಾಸಿನ ಪಾಠವನ್ನು ಸಹ ಕೇಳಿದ್ದೀನಿ ಎರಡನೇ ಕ್ಲಾಸಿನ ಪಾಠವನ್ನು ಸಹ ಕೇಳಿದಿನಿ ಮೂರನೇ ತರಗತಿಯ ಪಾಠವನ್ನು ಸಹ ಕೇಳಿದಿನಿ ಮತ್ತು ನಾಲ್ಕನೇ ತರಗತಿಯ ಪಾಠವನ್ನು ಸಹ ಕೇಳಿದಿನಿ ಎಲ್ಲಾ ತರಗತಿಯ ಪಾಠಗಳನ್ನ ನಾಲ್ಕು ಬಾರಿ ನಾನು ಕೇಳಿ ಇಲ್ಲಿ ಬಂದು ನಿಂತಿದ್ದೇನೆ ಅದಕ್ಕಾಗಿ ಸರಕಾರಿ ಶಾಲೆಯ ಬಗ್ಗೆ ಮಾತಾಡುವ ಹಕ್ಕು ಖಂಡಿತವಾಗಲೂ ನನ್ನ ಹತ್ರ ಇದೆ ಸರಕಾರಿ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತರ ಇಸ್ವಿಯ ಸರಕಾರಿ ಶಾಲೆಗಳ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಏಕೋಪಾಧ್ಯಾಯ ಮತ್ತು ಮುಖ್ಯೋಪಾಧ್ಯಾಯ ಇವತ್ತು ಸರ್ಕಾರಿ ಶಾಲೆ ಮುಂದಿದೆ ಅಂತ ನೀವು ಅನ್ಕೊಂಡಿದ್ರೆ ನೀವು ತಪ್ಪು ಇವತ್ತು ಏಕೋಪಾಧ್ಯಾಯ ಮತ್ತು ಮುಖ್ಯೋಪಾಧ್ಯಾಯ ಶಾಲೆಗಳಿದೆ ಅದರ ಜೊತೆಗೆ ಶಾಲೆಯಲ್ಲಿ ಉಚಿತ ಊಟ ಕೊಡ್ತಾ ಇದ್ದಾರೆ ಅಡುಗೆಯವಳು ಬಂದಿಲ್ಲ ಅಂತ ಹೇಳಿದ್ರೆ ಟೀಚರ್ಸು ಅವರಿಗೆ ಕುಕ್ ಮಾಡಿ ಬಡಿಸಬೇಕು ಅಂತಹ ಶಾಲೆಗಳು ನಮ್ಮ ಸರಕಾರಿ ಶಾಲೆಗಳು ಆ ಶಾಲೆಯ ಟೀಚರ್ಸ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಅವರಿಗೆ ನನ್ನದೊಂದು ಸೆಲ್ಯೂಟ್ ನನ್ನ ವಿಡಂಬನೆ ನನ್ನ ವ್ಯಂಗ್ಯ ನಮ್ಮ ಸರಕಾರಗಳಿಗೆ ಸರಕಾರ ಯಾಕೆ ಇದನ್ನ ಬದಲಾಯಿಸ್ತಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಗಣೇಶ್ ಪೂಜಾರಿ ಹತ್ರ ಅವನ ಮಗನನ್ನ ಸರಕಾರಿ ಶಾಲೆಗೆ ಕಳಿಸಿ ಅಂತ ಹೇಳೋ ಮೊದಲು ಯಾಕೆ ಸರಕಾರಕ್ಕೆ ಈ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು ಇದೇ ಪ್ರಶ್ನೆಯನ್ನ ನೀನ್ ಯಾಕೆ ಕೇಳಲ್ಲ ಅಂತ ನನ್ನ ಹತ್ರ ಬಂದು ಕೇಳ್ತೀರಾ ನೀವು ಸ್ವಾಮಿ ನಾನು ಕಳೆದೊಂದು ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ ಯಾವುದೇ ಕಂಪನಿಗೆ ನಾನು ಜವಾಬ್ದಾರಿ ಅಲ್ಲ ಆದುದರಿಂದ ಜೀವನದಲ್ಲಿ ಪ್ರಥಮ ಬಾರಿಗೆ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇನೆ ಮೂವತ್ತೆಂಟು ವರ್ಷಗಳ ನಂತರ ನನಗೆ ಪ್ರಥಮ ಬಾರಿ ಮಾತನಾಡುವ ಸ್ವಾತಂತ್ರ್ಯ ಬಂದಿದೆ ಇದೇ ಒಂದು ವಿಡಿಯೋ ನಾನು ಯಾವುದೋ ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ ನನ್ನಂತಹ ಫ್ರಸ್ಟ್ರೇಷನ್ ನಿಮ್ಮಲ್ಲಿ ಎಷ್ಟೋ ಜನರಿಗಿದೆ ನೀವು ಸಹ ಮಾತಾಡ್ತಾ ಇಲ್ಲ ಯಾಕಂದ್ರೆ ನಾಳೆ ಬೆಳಿಗ್ಗೆ ಕಂಪನಿ ಹೋದಾಗ ಜನ ನಿಮ್ಮನ್ನ ನೋಡಿ ಏನೆಂದಾರು ಎನ್ನುವಂತಹ ಭಯ ಇದೆ ಆ ಭಯ ನನ್ನದೇ ಇಲ್ಲ ಅದಕ್ಕಿಂತಲೂ ಜಾಸ್ತಿ ಕಳೆದೊಂದು ವರ್ಷ ಸಾಕಷ್ಟು ಪರಿಶ್ರಮ ಹಗಲು ರಾತ್ರಿ ಪರಿಶ್ರಮ ಪಟ್ಟು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಇಪ್ಪತ್ತೆರಡು ಸಾವಿರ ಜನರನ್ನ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೇನೆ ಅದರಲ್ಲಿ ಏನಿಲ್ಲ ಅಂದ್ರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಕನ್ನಡಿಗರಿದ್ದಾರೆ ಇವತ್ತು ನಾನೊಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನ ಹಾಕಿದ್ರೆ ಖಂಡಿತ ಒಂದ್ ಸಾವಿರ ಜನ ನೋಡುವಷ್ಟು ಕೆಪಾಸಿಟಿ ತನಕ ನಾನು ಬೆಳೆದಿದ್ದೇನೆ ಆ ಬೆಳೆದಿರುವ ಶಕ್ತಿಯಿಂದ ಮಾತ್ರ ನಿಮ್ಮ ತನಕ ನಾನು ಬರ್ತಾ ಇದ್ದೇನೆ ಮತ್ತು ಈ ಶಕ್ತಿಯನ್ನ ನೀವು ಖಂಡಿತವಾಗ್ಲೂ ಮೊಟಕುಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀರಾ ಸ್ಪೆಷಲಿ ವ್ಯಂಗ್ಯ ಮಾಡುವವರು ಮತ್ತೆ ನನಗೆ ಇಲ್ಲಿ ಹೋರಾಟ ಮಾಡುವಂತಹ ಯಾವುದೇ ಇರಾದೆ ಇಲ್ಲ ನಾನು ಈ ಒಂದು ಹೋರಾಟವನ್ನ ಎತ್ಕೊಂಡಿದ್ದೇನೆ ಇದರ ತುದಿಯ ತನಕ ನಾನು ಹೋಗ್ತೇನೆ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಸುರೇಶ್ ಕುಮಾರ್ ಅವರ ಮನೆಯ ಮುಂದೆ ಬಸವೇಶ್ವರ ನಗರದ ಅವರ ನಿವಾಸದ ಮುಂದೆ ನಾನೊಬ್ಬನೇ ಆದರೆ ನಿಂತೇನು ನಿಂತು ಬರುತ್ತೇನೆ ಅದು ನನ್ನ ಹೋರಾಟ ಅದನ್ನ ನಾನು ಮುಗಿಸಿ ಬರ್ತೇನೆ ಇನ್ನು ಸರಕಾರಿ ಶಾಲೆಗೆ ನನ್ನ ಮಗನನ್ನು ಕಳುಹಿಸಿ ಎನ್ನುವರಿಗೆ ಒಂದು ಉತ್ತರ ಕೊಡಬೇಕು ಕಥೆಯ ಆರಂಭಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಪುನಃ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಹೋಗಬೇಕಾಗ್ತದೆ ಅಲ್ಲಿ ನನ್ನ ಕಥೆಯ ನಾಯಕಿಯ ಎಕ್ಚುವಲ್ ಪರ್ಫಾರ್ಮೆನ್ಸ್ ಇರೋದು ಯಾರು ನನ್ನ ಕಥೆಯ ನಾಯಕಿ ನನ್ನ ತಾಯಿ ನನ್ನ ಅಮ್ಮ ಲಚ್ಚು ನನ್ನ ಅಕ್ಕ ಓದೋದ್ರಲ್ಲಿ ತರಗತಿಯಲ್ಲಿ ಪ್ರಥಮ ಸ್ಥಾನ ಇದ್ದು ಆಗ ಆದರೆ ಊರಿನಲ್ಲಿ ಸಾಕಷ್ಟು ಜನ ನನ್ನ ಅಮ್ಮನಿಗೆ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಬಡತನ ಇದೆ ಲಚ್ಚು ಅವಳನ್ನ ಯಾಕೆ ಶಾಲೆಗೆ ಕಳಿಸ್ತಿ ಗದ್ದೆ ಕೆಲ್ಸ ಕರ್ಕೊಂಡ್ ಬಾ ಒಂದಾಳ್ ಕೊಚ್ಚು ಸಿಗುತ್ತಲ್ಲ ಅಂತ ಅಂದ್ರೆ ನಿನ್ ಮಗಳನ್ನ ಶಾಲೆಗೆ ಕಳಿಸ್ಬೇಡ ಗದ್ದೆ ಕೆಲಸಕ್ಕೆ ಕರ್ಕೊಂಡ್ ಬಾ ಕೂಲಿ ಮಾಡಿಸವಳ ಹತ್ರ ನಿಮ್ಮ ಮನೆಯ ಬಡತನಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ನೆನ್ಪಿರ್ಲಿ ಬಡತನ ಅಂದ್ರೆ ನಮ್ಮ ಮನೆ ನಮ್ಮ ಮನೆ ಅಂದ್ರೆ ಬಡತನ ಅಂತಹ ಒಂದು ಪರಿಸ್ಥಿತಿಯ ಕಾಲದಲ್ಲಿ ನನ್ನ ತಾಯಿ ನಿರ್ಧಾರ ಮಾಡ್ತಾಳೆ ನಾನು ಓದಿಲ್ಲ ಬರೆದಿಲ್ಲ ನನಗೆ ಅಕ್ಷರ ಗೊತ್ತಿಲ್ಲ ನಾನು ಅನಕ್ಷರಸ್ಥೆ ಆದ್ರೆ ನನ್ನ ಮಗಳು ಸಾವಿರಾರು ಜನರಿಗೆ ಉದ್ಯೋಗ ಹೇಳಿಕೊಡುವಂತಹ ಶಿಕ್ಷಕಿ ಆಗ್ಬೇಕು ಅಂತ ನನ್ನ ತಾಯಿ ಕನಸು ಕಾಣ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತು ನಿಮಗೆ ನೆನಪಿರಲಿ ಎಜುಕೇಶನ್ ಶಿಕ್ಷಣ ಇನ್ನೂ ಮೂಲಭೂತ ಹಕ್ಕು ಆಗಿರಲಿಲ್ಲ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಬಂದಂತಹ ಒಂದು ಫಂಡಮೆಂಟಲ್ ರೈಟ್ ಪ್ರೈಮರಿ ಎಜುಕೇಶನ್ ಏನಿದೆ ಅದು ಈಗ ಮೂಲಭೂತ ಹಕ್ಕು ಆಗ ಇನ್ನೂ ಆಗಿರಲಿಲ್ಲ ಅಂತಹ ಸಮಯದಲ್ಲಿ ಸಮಾಜಕ್ಕೆ ವಿರುದ್ಧವಾಗಿ ನಿಂತು ತನ್ನ ಹೋರಾಟದ ಮುಖೇನ ತನ್ನ ಮಗಳನ್ನ ಶಿಕ್ಷಕಿಯಾಗಿ ಮಾಡಿದ ನಾಯಕಿ ಲಚ್ಚು ಇನ್ನು ಅವಳ ಮಗಳು ಶಾಲೆ ಹೋಗಿದ್ದಾಳೆ ಆಗಿದ್ದಾಳೆ ಅವಳೆಷ್ಟು ಜೋರಿರ್ಬಹುದು ಅವಳ ಹತ್ರ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಎಸ್ ಎಸ್ ಎಲ್ ಸಿ ಮುಖ ನಂತರ ಮಾಡಿದ್ದೆ ಪಿಯುಸಿ ಮುಖ ನಂತರ ಮಾಡಿದ್ದೆ ನನ್ನ ಬಿ ಎ ಗ್ರ್ಯಾಜುಯೇಷನ್ ಮುಗ್ದಾಗ್ಲೂ ಮಾಡಿದ್ದೆ ಸಾಕ್ ನಾನು ಓದಿದ್ದು ಬೆಂಗಳೂರಲ್ಲಿ ಎಲ್ಲಾದರೂ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ತುಂಬ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ದೆ ಯಾಕಂದ್ರೆ ಇನ್ನೂ ಬಡತನದಿಂದ ಮಧ್ಯಮ ವರ್ಗಕ್ಕೆ ತಲುಪಿರಲಿಲ್ಲ ಆದರೆ ನನ್ನ ಅಕ್ಕ ಹೇಳ್ತಾಳೆ ನೀನು ಚೆನ್ನಾಗಿ ಓದಬೇಕು ಮನೆಯಲ್ಲಿ ಎಲ್ರಿಗಿಂತ ಜಾಸ್ತಿ ನೀನು ಓದಬೇಕು ನಿನ್ನ ಓದು ಏನೇ ಇರಲಿ ಅದಕ್ಕೆ ಎಷ್ಟೇ ಖರ್ಚಿರಲಿ ನಾನು ಅದನ್ನು ನೋಡ್ಕೊಳ್ತೇನೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾನು ಮಂಗಳೂರಿನ ಪ್ರಖ್ಯಾತ ಇನ್ಸ್ಟಿಟ್ಯೂಷನ್ ರೋಷನಿ ನಿಲಯ ಇಲ್ಲಿ ಎಂ ಎಸ್ ಡಬ್ಲ್ಯೂ ಮಾಡ್ತೇನೆ ಆ ಎಂ ಎಸ್ ಡಬ್ಲ್ಯೂ ಫೀಸ್ಗೆ ಸಾಕಷ್ಟು ಕಷ್ಟ ಇರುವಾಗ ನನ್ನ ಅಕ್ಕ ಹೇಳ್ತಾಳೆ ಇನ್ನೇನಾದ್ರೂ ಓದೋದಿದ್ರೆ ಓದು ರಾತ್ರಿ ಕಾಲೇಜಿಗೆ ಜಾಯಿನ್ ಆದ ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಈ ಎರಡು ವರ್ಷ ಎರಡು ಮಾಸ್ಟರ್ ಡಿಗ್ರಿಗಳು ನಾವು ಚಿಕ್ಕವರಿರುವಾಗ ಯಾವ ವಿಮಾನವನ್ನು ನೋಡಿಕೊಂಡು ಈ ವಿಮಾನ ಒಂದು ದಿನ ನಾವು ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಇದೆಯೇ ಎನ್ನುವಂತಹ ಪ್ರಶ್ನೆ ಇದ್ದಂತಹ ಒಂದು ಬಡತನದ ಕುಟುಂಬದಿಂದ ದಿನಕ್ಕೆ ಎರಡು ಫ್ಲೈಟ್ ಯಾವ ದಿನ ಎಲ್ಲಿ ಜರ್ನಿ ಮಾಡ್ತೀನೋ ಅಂತ ಗೊತ್ತಿಲ್ಲದೆ ಇರುವಷ್ಟರ ಮಟ್ಟಿಗೆ ಫ್ಲೈಟ್ಸ್ ಅನ್ನು ಸ್ಕೆಡ್ಯೂಲ್ ಮಾಡೋ ಲೆವೆಲಿಗೆ ನಾನು ಬೆಳೆದೆ ಆ ಕನಸು ಸ್ಟಾರ್ಟ್ ಆಗಿದ್ದು ನನ್ನ ಅಮ್ಮ ಮತ್ತು ಅಕ್ಕನ ಕನಸಿಂದ ಅವತ್ತು ನನ್ನ ತಾಯಿ ನಿಮ್ಮಂಥವರ ಚೀಪ್ ಸಜೆಷನ್ ಈಸಿ ಆಪ್ಷನ್ ಅನ್ನು ತಗೊಂಡಿದ್ರೆ ನನ್ನ ಅಕ್ಕ ಶಿಕ್ಷಕಿ ಆಗ್ತಾ ಇರಲಿಲ್ಲ ಮತ್ತು ಅವಳು ಶಿಕ್ಷಕಿ ಆಗದೇ ಇದ್ರೆ ನಾನು ಇಲ್ಲಿ ತನಕ ಬೆಳೀತಿರ್ಲಿಲ್ಲ ನನ್ನ ಧ್ವನಿ ನಿಮ್ಮ ತನಕ ಬರ್ತಾ ಇರಲಿಲ್ಲ ನನ್ನ ತಾಯಿ ಅವಳಿಗಾಗೋದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಿದ್ಲು ನನ್ನ ಅಕ್ಕ ಅವಳಿಗಾಗೋದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಿದ್ಲು ನಾನೇನು ಮಾಡಬೇಕು ಸರ್ ನಾನಲ್ಲ ಸರ್ ಪ್ರತಿಯೊಬ್ಬ ತಂದೆ ತಾಯಿನೂ ತಮಗೆ ಆಗುವಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಲೇಬೇಕು ಪ್ರತಿಯೊಬ್ಬ ಮಗ ಮತ್ತು ಮಗಳು ತಮಗೆ ಸಾಧ್ಯವಾದಷ್ಟು ಒಳ್ಳೆಯ ಚಿಕಿತ್ಸೆಯನ್ನು ತಮ್ಮ ತಂದೆ ತಾಯಿಗೆ ಕೊಡಲೇಬೇಕು ನಾಳೆ ನನ್ನ ಅಮ್ಮಂಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆದರೆ ನಾನು ಕುಂದಾಪುರ ಸರ್ಕಾರಿ ಆಸ್ಪತ್ರೆ ಅಥವಾ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲ್ಲ ಏನಾದರೂ ಗಂಭೀರ ಪರಿಸ್ಥಿತಿ ಇದ್ರೆ ನೇರವಾಗಿ ಮಣಿಪಾಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತೇನೆ ಅದು ನಮ್ಮ ಒಂದು ದುರ್ದೈವ ಸರಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೊಳ್ಳೆಯ ವೈದ್ಯರಿರಬಹುದು ಆದರೆ ಫೆಸಿಲಿಟೀಸ್ ತುಂಬಾ ಒಳ್ಳೆ ಸರ್ಕಾರ ಕೊಡಲ್ಲ ಯಾಕಂದ್ರೆ ಇದೆಲ್ಲ ಮಾಫಿಯಾಗಳು ಆದುದರಿಂದ ನಾವು ಖಾಸಗೀಕರಣಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇದ್ದೇ ಇದೆ ಇನ್ನು ಸರಕಾರಿ ಶಾಲೆಗಳ ವಿಷಯಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಕೇಳಬೇಡಿ ಸರ್ ನಿಮ್ಮ ಪಕ್ಕದ ಊರಿನ ಸರಕಾರಿ ಶಾಲೆಯ ಟೀಚರ್ ಹತ್ರ ಐದು ನಿಮಿಷ ಮಾತಾಡಿ ಸರ್ ಆರನೇ ನಿಮಿಷ ಅವ್ರ ಕಣ್ಣಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಾಗ ನಾನು ಕೇಳ್ತೀನಿ ಅವರ ಹತ್ರ ಊರಲ್ಲಿರೋ ಎಲ್ಲ ಕೆಲಸವನ್ನ ಸರ್ಕಾರ ಮಾಡಿಸುತ್ತೆ ಈ ಒಂದು ನಿಮ್ಗೆ ಅನ್ಸ್ಬಹುದು ಅವರಿಗೆ ಅಕ್ಟೋಬರ್ ರಜೆ ಇದೆ ಸಮ್ಮರ್ ಹಾಲಿಡೇಸ್ ಇದೆ ನೀವು ಒಬ್ಬ ಟೀಚರಿಗೆ ಹೋಗಿ ಮಾತಾಡಿ ಸರ್ ನಿಮಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನಂತ ಸರಕಾರಿ ಶಾಲೆಗಳಿಗೆ ಪುಸ್ತಕ ಯಾವಾಗ ಬರುತ್ತೆ ಅಂತ ಕೇಳಿ ಸರ್ ಇವತ್ತು ನನ್ನ ಮಗ ಖಾಸಗಿ ಶಾಲೆ ಹೋಗ್ತಿದ್ದಾನೆ ಶಾಲೆ ಆರಂಭವಾಗೋ ಮೊದಲೇ ಎಲ್ಲಾ ಪುಸ್ತಕವನ್ನು ಕೊಟ್ಟಿದ್ದಾರೆ ಆದರೆ ಕನ್ನಡ ಕಲಿ ಪುಸ್ತಕ ಬಂದಿರೋದು ಮೂರು ತಿಂಗಳು ಕಳೆದ ನಂತರ ಅದು ನಮ್ಮ ಸರಕಾರದ ಪರಿಸ್ಥಿತಿ ಸರಕಾರ ಆ ಪರಿಸ್ಥಿತಿಯನ್ನು ಇಟ್ಟಿದೆ ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ಒಳ್ಳೆಯ ದಂಧ ನಡಿಬೇಕು ಇದು ದಂಧ ಅನ್ನೋದು ಹಿಂದಿ ಶಬ್ದ ಅದಕ್ಕೆ ಬರ್ತೇನೆ ನಾನು ದಂಧ ನಡಿಬೇಕು ಅನ್ನೋದಕ್ಕೋಸ್ಕರ ಸರಕಾರ ತುಂಬಾ ವ್ಯವಸ್ಥಿತವಾಗಿ ಮಾಡುತ್ತಿರುವಂತಹ ಕೆಲಸ ಇದು ಇನ್ನು ಅಲ್ಲಿ ಏಕೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಅಥವಾ ಮ್ಯಾಕ್ಸಿಮಮ್ ಎರಡು ಟೀಚರ್ಸ್ ಇರಬಹುದು ಒಬ್ರು ಅಡುಗೆ ಮಾಡುವವರು ಅಡುಗೆ ಮಾಡುವವರು ಮಾಡುವವರು ರಜೆ ಹಾಕಿದ ಕೂಡಲೇ ಟೀಚರ್ಸ್ ಅಡುಗೆ ಮಾಡಬೇಕು ಐ ಡೋಂಟ್ ನೋ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನೀವೇನಾದರೂ ಒಂದು ಕನಸಿನ ಪ್ರಪಂಚದಲ್ಲಿ ಬದುಕ್ತಾ ಇದ್ರೆ ದಯವಿಟ್ಟು ಸರಕಾರಿ ಶಾಲೆಯವ್ರ ಹತ್ರ ಮಾತಾಡಿ ನೋಡಿ ಏನೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅಡುಗೆ ಮಾಡುವವರು ರಜೆ ಹಾಕಿದ್ರೆ ಟೀಚರ್ಸ್ ಕುಕ್ ಮಾಡಿಬಿಟ್ಟು ಮಕ್ಕಳಿಗೆ ಬಳಸ್ತಾರೆ ಮಕ್ಕಳು ಶಾಲೆಗೆ ಹೋಗೋದು ಊಟ ಮಾಡೋದಕ್ಕ ಶಿಕ್ಷಣ ಓಕೆ ತುಂಬಾ ಕಷ್ಟದವರಿಗೆ ಅಂದ್ರೆ ನನ್ನ ತಾಯಿ ಲಚ್ಚುಗೆ ಆಪ್ಷನ್ ಇರಲಿಲ್ಲ ಸರ್ಕಾರಿ ಶಾಲೆಗೆ ಕಳಿಸಿದ್ಲು ಓಕೆ ನನಗೆ ಆಪ್ಷನ್ ಇರಲಿಲ್ಲ ನಾನು ಸರ್ಕಾರಿ ಶಾಲೆಗೆ ಹೋದೆ ದಯಿಂದ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ರು ತಮ್ಮ ಶಕ್ತಿ ಮೀರಿ ಅವರು ಹೇಳಿಕೊಟ್ರು ನಾವೆಲ್ಲ ಇಲ್ಲಿ ತನಕ ಬಂದಿದ್ದೇವೆ ಇವತ್ತು ಸಹ ಸರ್ಕಾರಿ ಶಾಲೆಯಲ್ಲಿ ಅಷ್ಟೇ ಕಷ್ಟದಲ್ಲಿ ದುಡಿಯುವಂತಹ ಟೀಚರ್ಸ್ ಇದ್ದಾರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇದೆ ಆದ್ರೆ ಒಂದು ತರಗತಿಗೆ ನಾಲ್ಕು ಟೀಚರ್ಸ್ಗಳು ಬಂದು ಕಲಿಸುವಂತಹ ವ್ಯವಸ್ಥೆ ಮತ್ತು ನಾಲ್ಕು ತರಗತಿಗಳಿಗೆ ಒಂದೇ ಟೀಚರ್ ಕಲಿಸುವಂತಹ ವ್ಯವಸ್ಥೆ ಒಂದು ಟೀಚರ್ ಮೇಲೆ ಎಷ್ಟು ಬರ್ಡನ್ ಆಗಬಹುದು ಸರ್ ಅಂತ ಬರ್ಡನ್ ಇರುವ ಜಾಗಕ್ಕೆ ನಾನು ಕಳಿಸೋದಕ್ಕೆ ಇಷ್ಟಪಡಲ್ಲ ಖಂಡಿತವಾಗ್ಲೂ ನನ್ನ ಪ್ರಯತ್ನ ಖಾಸಗಿ ಶಾಲೆಗೆ ಕಳಿಸೋದಕ್ಕೆ ಮಾಡಿಯೇ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಡಿಸೈಡ್ ಮಾಡಿದೆಯಲ್ಲ ಇನ್ನು ಮುಚ್ಕೊಂಡಿರು ಅಂತ ನೀವು ನೆಕ್ಸ್ಟ್ ಹೇಳ್ತೀರಾ ಅದಕ್ಕೆ ಉತ್ತರ ಕಂಟಿನ್ಯೂ ಮಾಡ್ತೇನೆ ಈ ಪ್ರಶ್ನೆಗೆ ಉತ್ತರ ನಾನು ನನ್ನ ವಿಡಿಯೋದ ಮೊದಲನ ಸಾಲಿನಿಂದಲೇ ಶುರು ಮಾಡಬೇಕಾಗತ್ತೆ ನನ್ನ ಮೊದಲ ಸಾಲಿನಲ್ಲಿ ಹೇಳಿದೆ ಐದು ರೂಪಾಯಿಗೆ ಕರಿಬೇವಿನ ಸೊಪ್ಪಿಗೆ ನೆಗೋಷಿಯೇಟ್ ಮಾಡುವವರು ನೀವು ಅಂತ ಬರೀ ನೀವಲ್ಲ ಆ ಗುಂಪಿನಲ್ಲಿ ನಾನು ಇದ್ದೇನೆ ಐದು ರೂಪಾಯಿಗೆ ನಾವು ನೆಗೋಷಿಯೇಟ್ ಮಾಡ್ತೇವೆ ಇನ್ನು ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಅರವತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ದೇವೆ ನೆಗೋಷಿಯೇಟ್ ಮಾಡೋದು ಬೇಡವಾ ಆಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ನೆಗೋಷಿಯೇಟ್ ಮಾಡೋದಾ ಶಾಲೆ ಒಂದು ಬಿಸ್ನೆಸ್ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ಈ ಪ್ರಶ್ನೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಶಾಲೆ ಒಂದು ದಂಧ ಹಿಂದಿ ವರ್ಡ್ ಹೇಳ್ತಾ ಇದೀನಿ ನಾನು ದಂಧ ಇಂಗ್ಲಿಷ್ ಅಲ್ಲಿ ಕಮರ್ಷಿಯಲ್ ಸೆಂಟರ್ ಕನ್ನಡದಲ್ಲಿ ವ್ಯವಹಾರಿಕ ಸ್ಥಳ ನಾನು ಹಿಂದಿಯ ವರ್ಡ್ ಅನ್ನೇ ಯೂಸ್ ಮಾಡ್ತೇನೆ ಯಾಕಂದ್ರೆ ಅದು ತುಂಬಾ ಮನಸ್ಸಿಗೆ ಹತ್ರ ಆಗಿ ನಿಲ್ಲುತ್ತೆ ಶಾಲೆ ಖಾಸಗಿ ಶಾಲೆಗಳು ದಂಧ ಆಗಿವೆ ಇವತ್ತು ಯಾರು ಸರ್ ಖಾಸಗಿ ಶಾಲೆಗಳನ್ನ ಓಪನ್ ಮಾಡಿ ಅಂತ ಕೈ ಮುಗಿದು ಕಾಲಿಗೆ ಬಿದ್ದು ಎಲ್ಲಾರು ಕೇಳಿದ್ರ ನೀವು ಕೇಳಿಲ್ಲ ಆದರೂ ಪ್ರತಿ ವರ್ಷ ಸಾಕಷ್ಟು ಶಾಲೆಗಳು ಏನಕ್ಕೆ ಬರ್ತಾ ಇವೆ ಯಾಕಂದ್ರೆ ಅತಿ ಹೆಚ್ಚು ಲಾಭ ಇರುವ ದಂಧ ಅದು ಇವತ್ತು ಖಾಸಗಿ ಶಾಲೆಗಳು ಇಲ್ಲದೆ ಇರ್ತಾ ಇದ್ರೆ ನಾವೆಲ್ಲರೂ ಹೋರಾಟ ಮಾಡಿ ಸರಕಾರಿ ಶಾಲೆಗಳನ್ನ ಒಳ್ಳೆ ಪರಿಸ್ಥಿತಿಯಲ್ಲಿ ಇಡ್ತಾ ಇದ್ವಿ ನಮ್ಮ ಹತ್ರ ಸಮಯ ಇಲ್ಲ ನಮ್ಮ ಹತ್ರ ಹೋರಾಟ ಮಾಡುವಂತಹ ಕಿಚ್ಚಿಲ್ಲ ಅದಕ್ಕೆ ಮಾಡ್ತಿದ್ದೀವಿ ಯಾವುದು ಚೆನ್ನಾಗಿದೆ ಆ ಆಪ್ಷನ್ ಅನ್ನು ತಗೊಂಡು ಅದ್ರ ಜೊತೆಗೆ ಮೂವ್ ಆಗ್ತಾ ಇದೀವಿ ಇನ್ನು ದಂಧ ಅಂದಾಗ ನೆಗೋಷಿಯೇಟ್ ಮಾಡಲೇಬೇಕು ಸರ್ ಕೊರೋನಾ ಬಂದಾಗ ನೀವೆಲ್ಲರೂ ಮನೆಯಲ್ಲಿದ್ರಿ ಸಾಕಷ್ಟು ಜನ ಎಂಪ್ಲಾಯೀಸ್ ಇದೀರಾ ಇಲ್ಲಿ ನಿಮ್ಮ ಕಂಪನಿ ಆಗಲೂ ಸಹ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಂಬಳ ಕೊಡ್ತಾ ಇತ್ತು ಈ ವರ್ಷ ಇನ್ಕ್ರಿಮೆಂಟ್ ಇಲ್ಲ ಬೋನಸ್ ಇಲ್ಲ ಪ್ರಮೋಷನ್ ಇಲ್ಲ ಯಾವ್ಯಾವ್ದೋ ಕಂಡೀಷನ್ ಇಂದ ನಿಮ್ಮ ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ತು ಹೆಂಗ್ ನೋಡ್ಕೊಳ್ತು ಹಳೆಯ ಪ್ರಾಫಿಟ್ಗಳಿಂದ ಅಥವಾ ಮುಂದೆ ಬರುವಂತಹ ಪ್ರಾಫಿಟ್ ನಿಂದ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೋಡ್ಕೊಳ್ತು ಈ ವರ್ಷ ಏನು ಬಿಸ್ನೆಸ್ ಇಲ್ಲ ಅಂದ್ರೆ ನಿಮ್ಮನ್ನು ನೋಡ್ಕೊಳ್ತು ಶಾಲೆಗಳು ಯಾಕೆ ಇದಕ್ಕೆ ಹೊರತುಪಡಿಸ್ತೀರಾ ನೀವು ಶಾಲೆಗಳು ಲಾಸ್ಟ್ ಇಯರ್ ಲಾಭ ಮಾಡಿದೆ ತಾನೇ ಮುಂದೆ ಲಾಭ ಮಾಡುತ್ತೆ ತಾನೆ ಅದರಿಂದ ಯಾಕೆ ಗೆ ಸಂಬಳ ಕೊಡಿ ಅಂತ ಸರ್ಕಾರ ಹೇಳ್ತಾ ಇಲ್ಲ ಬಿಡಿ ಅದು ಪೂರ್ತಿ ಲಾಭ ಸಾಕಾಗ್ಲಿಕ್ಕಿಲ್ಲ ನಮ್ಮ ಹತ್ರ ಕೇಳಿ ಅ ಪೋರ್ಷನ್ ಆಫ್ ಪೇಮೆಂಟ್ ವಿ ಆರ್ ರೆಡಿ ಟು ಪೇ ಏನು ಹೇಳ್ತಾ ಇದೀವಿ ನೂರಕ್ಕೆ ನೂರು ಕೇಳಬೇಡಿ ಈ ವರ್ಷ ನೂರಕ್ಕೆ ನೂರು ನಮಗೆ ವಿದ್ಯಾಭ್ಯಾಸನೂ ಸಿಕ್ಕಿಲ್ಲ ನೂರಕ್ಕೆ ನೂರು ನಾವು ಸಹ ಅರ್ನ್ ಮಾಡಿಲ್ಲ ನಾವೆಲ್ಲರೂ ಒಂದ್ ಹೆಜ್ಜೆ ಹಿಂದಕ್ಕೆ ಇಟ್ಟಿದೀವಿ ಅಂತ ಹೇಳಿದ್ರೆ ಶಾಲೆ ಸಹ ಒಂದ್ ಹೆಜ್ಜೆ ಹಿಂದಕ್ಕೆ ಇಡ್ಲೇಬೇಕು ಖಾಸಗಿ ಶಾಲೆಗಳು ಇದರಿಂದ ಸಪರೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಹತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿ ಫೀಸ್ ಇದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೋರಿಸಿ ಶಾಸಕಾಂಗ ನೀವು ಶಾಸನ ಮಾಡುವವರು ನೀವ್ಯಾಕೆ ನಿಮ್ಮ ಒಂದು ಇಂಟೆನ್ಶನ್ ಅನ್ನೇ ತೋರಿಸ್ತಾ ಇಲ್ಲ ಏನಕ್ಕೆ ಆ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಇಪ್ಪತ್ತು ಸಾವಿರ ಇದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ನಲವತ್ ಸಾವಿರ ಇದ್ರೆ ಇಷ್ಟ ಮಾಡಿ ಅರವತ್ತು ಸಾವಿರ ಇದ್ರೆ ಇಷ್ಟ ಮಾಡಿ ಒಂದು ಲಕ್ಷ ಇದ್ರೆ ಇಷ್ಟ ಮಾಡಿ ಅಥವಾ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ನೀವು ಹೇಳ್ಬಹುದು ಎಷ್ಟೋ ಒಂದು ಪರ್ಸೆಂಟೇಜನ್ನ ಕಡಿಮೆ ಮಾಡಿ ಅಂತ ಯಾಕೆ ಗೈಡೆನ್ಸ್ ಕೊಡ್ತಾ ಇಲ್ಲ ಎಲ್ಲಾ ವ್ಯವಹಾರಗಳು ಹಿಂದಕ್ಕೆ ಹೋಗ್ಬೋದು ಶಾಲೆ ಮಾತ್ರ ಯಾಕೆ ವ್ಯವಹಾರದಲ್ಲಿ ಹಿಂದಕ್ಕೆ ಹೋಗಲ್ಲ ಯಾರೋ ಒಬ್ರು ಬಾಳೆಹಣ್ಣು ಚಿಪ್ಸ್ ಮಾಡಿದ್ರಂತೆ ಇವರು ಹೃದಯ ಖರ್ಗಿ ಹೋಯ್ತಂತೆ ಯಾರೋ ಒಬ್ರು ಟೀಚರ್ ಸರ್ ಹೊರಗಡೆ ಬಂದು ಬಾಳೆಹಣ್ಣು ಚಿಪ್ಸ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವರು ಬಾಳೆಹಣ್ಣು ಚಿಪ್ಸ್ ಮಾಡ್ತಾ ಇದ್ದಾರೆ ಸರ್ ಎಷ್ಟೋ ಜನ ಕಾಂಡಿಮೆಂಟ್ ಶಾಪ್ ಅವರು ಶಾಪ್ ಕ್ಲೋಸ್ ಮಾಡಿ ಊರಿಗೆ ಹೋಗಿದ್ದಾರೆ ಯಾವಾಗ ಬರೋದಂತನೂ ಗೊತ್ತಿಲ್ಲ ಅವರಿಗೆ ಅವನು ಖಾಸಗಿ ಶಾಲೆಗೆ ಫೀಸ್ ಕೊಡಬೇಕು ಆ ತಂದೆಯ ಬಗ್ಗೆ ನಿಮ್ಮ ಉತ್ತರ ಏನು ಆ ತಾಯಿಯ ಬಗ್ಗೆ ನಿಮ್ಮ ಏನು ಆ ಮಗುವಿನ ಬಗ್ಗೆ ನಿಮ್ಮ ಉತ್ತರ ಏನು ಅವ್ರ ಬಗ್ಗೆ ನಿಮ್ಗೇನು ಅನ್ಸೋದಿಲ್ವಾ ಕಳೆದ ವಾರ ಬೆಂಗಳೂರಿಂದ ನಾನು ಕುಂದಾಪುರಕ್ಕೆ ಟ್ರಾವೆಲ್ ಮಾಡಿದ್ದೀನಿ ನೈಂಟಿ ಫೈವ್ ಪರ್ಸೆಂಟ್ ಹೋಟೆಲ್ಸ್ ಬಂದಾಗಿದೆ ಏನು ಮಾಡ್ತಾ ಇಲ್ಲ ಅವರು ಚಿಪ್ಸ್ ಮಾಡ್ತಾ ಇಲ್ಲ ಸರ್ ಯಾರೋ ಒಬ್ರು ಟೀಚರ್ ಚಿಪ್ಸ್ ಆದ್ರೂ ಚಿಪ್ಸ್ ಆದ್ರೂ ಮಾಡ್ತಾ ಇದ್ದಾರೆ ಅವರು ಚಿಪ್ಸ್ ಮಾಡ್ತಾ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಏನ್ ಮಾಡ್ತೀರಾ ಸರ್ ನೀವು ಸರ್ಕಾರದಿಂದ ಏನಾದ್ರು ಮಾಡೋಕ್ಕಾಗತ್ತೆ ಅವ್ರ ಬಗ್ಗೆ ನಿಮ್ಮ ರದೇ ಕರ್ಗೋದಿಲ್ವಾ ನನ್ನ ಆರ್ಗ್ಯುಮೆಂಟ್ ವೆರಿ ಕ್ಲಿಯರ್ ಟೀಚರ್ಸ್ಗೆ ಸಂಬಳ ಕೊಡಬೇಕು ಕಳೆದ ವರ್ಷದ ಲಾಭದಿಂದ ಕೊಡಿ ಅಥವಾ ಮುಂದಿನ ವರ್ಷದಲ್ಲಿ ಆಗುವ ಲಾಭಗಳಿಂದ ಕೊಡಿ ಅಥವಾ ನಮ್ಮ ಹತ್ರ ಈ ವರ್ಷ ಎಷ್ಟು ಬೇಕು ಅಷ್ಟೇ ಫೀಸನ್ನು ತಗೊಂಡು ಅವರ ಸ್ಯಾಲ್ರಿಯನ್ನು ಕೊಡಿ ಅದು ಬಿಟ್ಬಿಟ್ಟು ಟೀಚರ್ಸ್ ಹೆಸರಲ್ಲಿ ದಂಧೆ ಮಾಡಬೇಡಿ ಸರ್ಕಾರಕ್ಕೆ ನನ್ನ ಕೊನೆಯ ಮನವಿ ವ್ಯಂಗ್ಯ ಮಾಡುವವರು ದಯವಿಟ್ಟು ಈ ಮೆಸೇಜನ್ನು ಕ್ಲಿಯರ್ ಆಗಿ ಪಾಸ್ ಮಾಡೋದಕ್ಕೆ ಟ್ರೈ ಮಾಡಿ ಆಯ್ತು ಕಳೆದ ವರ್ಷದಷ್ಟೇ ಫೀಸನ್ನು ನಾವು ಕೊಟ್ವಿ ಅಂತ ಇಟ್ಕೊಳ್ಳಿ ಟೀಚರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿದೆ ಅಂತ ಗ್ಯಾರಂಟಿ ಸರ್ಕಾರ ಕೊಡುತ್ತಾ ವಿಲ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಚೆಕ್ ಇಟ್ ಸರ್ಕಾರಿ ಶಾಲೆಗಳಿಗೆ ಹೇಗೋ ಸರ್ಕಾರದಿಂದ ಸಂಬಳ ಹೋಗುತ್ತೆ ಪ್ರೈವೇಟ್ ಸ್ಕೂಲ್ಸ್ಗಳು ಎಷ್ಟು ಜನ ಟೀಚರ್ಸ್ ಅನ್ನು ಟರ್ಮಿನೇಟ್ ಮಾಡಿರಬಹುದು ಲಾಸ್ಟ್ ಇಯರ್ ಇದ್ದಷ್ಟೇ ಜನ ಇದ್ದಾರಾ ಅವರೆಲ್ಲರಿಗೂ ಸಂಬಳ ಸಿಕ್ಕಿದೆಯಾ ಈ ಅಕೌಂಟ್ ಅನ್ನ ಸರ್ಕಾರ ಕೊಡತ್ತಂತ ಇದು ನನಗೆ ಮೈ ಉರಿಯುತ್ತೆ ಕೊನೆಯದಾಗಿ ನನ್ನ ಪ್ರಯತ್ನ ಸುರೇಶ್ ಕುಮಾರ್ ಅವರ ಮನೆಗೆ ಹೋಗೋದು ಸಾಕಷ್ಟು ಜನ ಹೇಳಿದ್ರು ಆಲ್ರೆಡಿ ಹೇಳಿದ್ರು ಅಲ್ಲಿ ಹೋಗೋದು ವೇಸ್ಟ್ ಅಂತ ಹೇಳಿ ಸರ್ ಕರ್ಮಣ್ಯಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ ನನ್ನ ಕರ್ಮ ಒಂದು ಕರ್ಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಟೋಬರ್ ಎರಡು ನಾನಂತೂ ಅವರ ಮನೆ ಎದುರು ಹೋಗಿ ಒಂದು ಐದು ನಿಮಿಷ ಆದರೂ ನಿಂತು ಬರ್ತೇನೆ ಅಲ್ಲಿ ಆಗಿಲ್ಲ ಅಂದರೆ ಯಾರು ನನಗಿಂತ ಒಂದಕ್ಷರ ಜಾಸ್ತಿ ಕಲ್ತವನು ಅಥವಾ ಕಲ್ತವಳು ಕಲ್ತವರು ಅಲ್ಲಿ ಬಂದು ಸರ್ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಗೇಷನ್ ಹಾಕ್ಬೇಕಂತ ಇದ್ದೀವಿ ನೀವು ಜೊತೆ ಆಗ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಅವರ ಜೊತೆ ಸೇರೋದಕ್ಕೆ ಮನ ಮಾಡ್ತಾ ಇದ್ದೇನೆ ಯಾರಿಗಾದ್ರೂ ಅಂತಹ ಥಾಟ್ಸ್ ಇದ್ರೆ ದಯವಿಟ್ಟು ಆ ದಿನ ಬನ್ನಿ ನಾನು ನಿಮ್ಮ ಜೊತೆ ಸೇರ್ತೇನೆ ಮೊದಲು ಶಾಸಕಾಂಗ ಅವರು ಎಲ್ಲವುದನ್ನ ಮಾಡುವವರು ನಮ್ಮ ರಾಜಕಾರಣಿಗಳು ನಾವೇ ಸೆಲೆಕ್ಟ್ ಇಲೆಕ್ಟ್ ಮಾಡಿ ಕಳಿಸಿದಂತವರು ಅವರ ಪ್ರಯತ್ನಕ್ಕೆ ಒಂದು ಪ್ರಯತ್ನವನ್ನ ಮಾಡೋಣ ಅವರು ಪ್ರಯತ್ನ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ನ್ಯಾಯಾಂಗ ಇಲ್ಲಿ ಯಾರಾದರೂ ಲೀಡರ್ಶಿಪ್ ತಗೊಳ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಕೈ ನಿಮ್ಮ ಜೊತೆಗಿದೆ ಪ್ರಾಯಶಃ ಸಾಕಷ್ಟು ಪೇರೆಂಟ್ಸ್ ಬರಬಹುದು ಅವರು ಸಹ ತಮ್ಮ ಕೈಯನ್ನ ನಿಮ್ಮ ಜೊತೆ ಜೋಡಿಸಬಹುದು ಮತ್ತು ನಿಮ್ಮಂಥವರ ನಿರೀಕ್ಷೆಯೊಂದಿಗೆ ನಾನು ಆ ದಿನ ಬೆಳಿಗ್ಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ